ಶಾಂತಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾರು ಗೊತ್ತಾಗದಾಗೆ ಯಾರು ಊಟ ತಗೊಂಡೋಗ್ತಾ ಇದೀಯ. ನೋಡು ಶಾಂತಿ, ನಿಮ್ ತಂದೆ ನಿನ್ ಜವಾಬ್ದಾರ ನಮ್ಗೊಪ್ಸೋಗಿದ್ದಾರೆ. ನಾನು ನಿನ್ನ ಅಣ್ಣನ ಸ್ಥಾನದಲ್ಲಿರೋನು. ನಿನಗೆ ಯಾವ ತೊಂದರೆನು ಬರದಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೇಳು, ಯಾರಿಗೆ ಊಟ? ಈ ರಹಸ್ಯನ ನಾನು ಯಾರಿಗೂ ಹೇಳಲ್ಲ ಅಂತ ನಮ್ಮ ತಂದೆ ಹತ್ರ ಮಾತು ಕೊಟ್ಟಿದ್ದೆ. ಆದ್ರೆ ನೀವ್ ಹೇಳೋ ಹಾಗೆ ಮಾಡಿದ್ರಿ. ಒಂದು ವಾರದ ಹಿಂದೆ ಜೈಲ್ ಶಿಕ್ಷೆ ಅನುಭವಿಸಿದ ಕಾಮಾಕ್ಷಿ ಅನ್ನೋಂದು ಹೆಂಗಸು ನಮ್ಮ ತಂದೆನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ರು. ಕಾಮಾಕ್ಷಿ ಅನ್ನೋರು ನಿಮ್ ತಂದೆನ ಹುಡ್ಕೊಂಬಂದ್ರ? ಹೌದು ಶಾಂತಿ, ಯಾವ ತಾಯಿನ ಹುಡ್ಕೊಂಡು ನಾವ್ ಇಲ್ಲಿಗೆ ಬಂದ್ವ? ಆ ತಾಯಿ ಅವರೇ. ಹೌದು ಶಾಂತಿ, ಆ ಕಾಮಾಕ್ಷಿ ಅವರೇ ನನ್ನ ಹೆತ್ತ ತಾಯಿ. ಏನು, ಕಾಮಾಕ್ಷಿ ಅವರು ನಿಮ್ ತಾಯಿನ? ಹೌದು ಶಾಂತಿ. ಈಗ ಅವ್ರು ಎಲ್ಲಿದ್ದಾರೆ? ಇರಿ, ಕರೀತೀನಿ. ಮಗ ಅಜಯ್. ಅಜಯ್. ಅಮ್ಮ, ಅಮ್ಮ ಅಜಯ್, ಅಮ್ಮ ಅಜಯ್, ಅಜಯ್, ಅಮ್ಮ ಅಜಯ್, ಅಮ್ಮ ಅಜಯ್, ಅಮ್ಮ ಅಮ್ಮ ಅಜಯ್, ಅಜಯ್ ನನ್ ಕಂದ, ಇಷ್ಟು ದಿವಸ ಎಲ್ಲಿದ್ಯಪ್ಪ? ನಿನ್ನ ಯಾರು ಬೆಳೆಸಿದ್ರು? ರಂಗಯ್ಯ ತಾತ. ರಂಗಯ್ಯನ? ಈ ಎಲ್ಲಪ್ಪ ಅವರು? ಅವ್ರು ತೀರ್ಕೊಂಡ್ ಬಿಟ್ರು. ನಿನ್ನನ್ನು ಉಳಿಸಿ ಬೆಳೆಸಿ ಅವ್ರ ಋಣನ ಅವ್ರು ತೀರಿಸ್ಕೊಂಡ್ಬಿಟ್ರು. ತಾಯಿ ಮಗನ್ನ ಸೇರಿಸಿ ನೋಡೋ ಭಾಗ್ಯ ಅವ್ರಿಗಿಲ್ದೆ ಹೋಯ್ತು. ಅಮ್ಮ, ಇಷ್ಟು ದಿವಸ ನೀನ್ ಯಾಕಮ್ಮ ಜೈಲಲ್ಲಿದ್ದೆ? ಈ ಊರ್ನವ್ರಲ್ಲ ನಿನ್ ಬಗ್ಗೆ ಬಾಯಿ ಬಂದಂಗ ಆಡ್ಕೊಂಡು ನಿನ್ ಮೇಲೆ ಅಪ್ಪನಿಂದನೇ ಒರೆಸ್ತಾರಲ್ಲ, ಯಾಕಮ್ಮ? ಯಾರ ಕಣ್ಣು ಕಾಣದೆ ಯಾಕೆ ಈ ಕತ್ತಲ್ಲಿ ಬದುಕ್ತಿದ್ಯಾ ಹೇಳಮ್ಮ? ಅಂತ ತಪ್ಪು ನೀನ್ ಏನ್ ಮಾಡಿದೆ? ಹೇಳ್ತೀನಪ್ಪ, ಹೇಳ್ತೀನಿ. ನಿನ್ ಹತ್ರ ಅಲ್ದೆ ನಾನ್ ಬೇರೆ ಯಾರ ಹತ್ರ ಹೇಳಲಿ? ನಿನ್ ಹತ್ರ ಈ ವಿಷಯನ ಹೇಳಿ ನನ್ನ ಮೇಲಿರೋ ಕಳಂಕ ಅಳಿಸ್ಕೋಬೇಕು ಅಂತಲೇ ಈ ಜೀವ ಇಷ್ಟು ವರ್ಷ ಕಾಯ್ತಿರೋದು. ಅಜಯ್, ನೀನು ಚಿಕ್ಕವನಾಗಿದ್ದಾಗ ನಿಮ್ಮ ತಂದೆಯವರು ಈ ಊರಿನ ಜಮೀನ್ದಾರ ಹತ್ರ ಕೂಲಿ ಕೆಲಸ ಮಾಡ್ತಿದ್ರು. ಆಗ ಅಜಯ್, ವಿಜಯ್ ಹೋಗಿ ನಿಮ್ಮ ಅಪ್ಪನ ಊಟ ಕರ್ಕೊಂಡ್ ಬನ್ನಿ. ಏನ್ ಮಕ್ಳ, ಅಪ್ಪನ ಮ್ಯಾಗೆ ಮೇಸ್ತ್ರಿ ಕೆಲಸ ಮಾಡಕ್ ಬಂದ್ಬಿಟ್ರ? ಇಲ್ಲ, ಅಮ್ಮನ ಜೊತೆ ಊಟ ತಂದಿದೀವಿ. ಊಟವಾ? ಈಟ್ ಬೇಗ. ಓ, ಸೂರ್ಯ ನೆತ್ತಿ ಮ್ಯಾಗ ಬಂದ್ಬಿಟ್ಟವನೆ. ಕೆಲ್ಸ ಮಾಡ್ತಿದ್ರೆ ಒತ್ತು ಹೋಗಿದ್ದೆ ತಿಳಿಯಾಕಿಲ್ಲ ಕಂದ. ಕೊಡು ಕಯ್ಯ, ನಡಿ ಮಕ್ಳ. ಕಮಾಕ್ಷಿ, ನೀರು ಕೊಡು. ಕಮಾಕ್ಷಿ, ಸೂರ್ಯ ಬೇಕಾದ್ರೂ ದಿಕ್ ತಪ್ಪಿಸ್ಬೋದು, ಆದ್ರೆ ನೀನ್ ಒತ್ತಕ್ ಸರಿಯಾಗಿ ಬುತ್ತಿ ತರೋದ್ ಮರೆಯಕ್ಕಿಲ್ಲ ನೋಡು. ನೀವ್ ನಮಗೋಸ್ಕರ ಬೆವರು ಸುರಿಸಿ ದುಡಿಯೋವಾಗ ನಿಮ್ಗ ಒತ್ತಕ್ ಸರಿಯಾಗಿ ತುತ್ತು ತರಬೇಕಾದ್ದು ನನ್ ಕರ್ತವ್ಯ ಅಲ್ವೇನ್ರಿ? ಅದು ನಿಜ. ಅನ್ನು ಅಲ್ಲಲ್ಲ, ಕಮಾಕ್ಷಿ ಪಾಯ್ಸ ಮಾಡ್ಬಿಟ್ಟಿದಿ. ಇವತ್ತು ನಮ್ಮ ಅಜಯ್ ಹುಟ್ಟದಪ್ಪ ಅಲ್ವಾ? ಹೈ, ಮರ್ತೇ ಬಿಟ್ಟೆ ನೋಡು. ಅಜಯ 100 ವರ್ಷ ಚೆನ್ನಾಗಿರು ಕಂದ. ಬಾರಂಗಯ್ಯ, ನೀನು ನಮ್ ಜೊತೆಯಾಗಿ ಊಟ ಮಾಡು. ಕುಂತ್ಕ. ಕಮಾಕ್ಷಿ, ಪಾಯ್ಸ ಹಾಕ್ತೀನಿ ತಗ.
ಇವತ್ತು ನಮ್ಮ ಅಜಯನ್ ಹುಡ್ದಬ್ಬ. ಅವ ಈ ಅನಾಥನ ಮೇಲೆ ನಿಮ್ಗೆ ಅದೇಟೊಂದು ಪ್ರೀತಿ. ನನಗೆ ಲಕ್ವ ಹೊಡಿತು ಅಂತ ನನ್ನವರೆಲ್ಲ ನನ್ನನ್ನು ದೂರ ತಳ್ಳಿಬಿಟ್ರು. ಯಾರಿಗೋ ಬೇಡವಾಗಿದ್ದು ನನ್ನನ್ನು. ನೀವು ಮೂರು ಹೊತ್ತು ಊಟ ಹಾಕಿ ಉಪಚಾರ ಮಾಡ್ತಿದ್ದೀರಿ. ಈ ನಿಮ್ಮ ಋಣನ ನಾನು ಯಾವ ಜನ್ಮದಲ್ಲಿ ತೀರಿಸ್ತೀನೋ ನನಗೆ ಗೊತ್ತಿಲ್ಲ ಕಣವ. ಇದು ಯಾವ ಮಾ ಋಣ ಬಿಡು ರಂಗಯ್ಯ. ನಿನಗೆ ಅಂತ ನಾವೇನಾರ ಬೇರೆ ಮಾಡಾಕ್ತೀವ? ನಾವು ತಿನ್ನೋ ಅನ್ನದಾಗೆ ನಿನಗೂ ಒಂದು ಮುಷ್ಟಿ ಅನ್ನ ಕೊಡ್ತೀವಿ ನೋಡು. ಈಗ ನೀನು ತಿನ್ನೋ ಅನ್ನಕ್ಕೆ ಪ್ರತಿಫಲವ ಅದ್ಯಾವ್ರು ನಮ್ಗೆ ಯಾವತ್ತಾದ್ರೂ ಕೊಡ್ತಾನೆ ಅಲ್ವಾ ಕಮಾಕ್ಸಿ? ಪಾಯಸ ತಗೋ ಕುಡಿ ಕುಡಿ. ಏನಪ್ಪ ಮುನಿಯ, ಎಷ್ಟು ದಿವಸ ಅಂತ ಈ ಕಂಟ್ರಿ ಸರ್ ಕುಡ್ಕೊಂಡು ಆ ಜಮೀನ್ದಾರ ಹತ್ರ ಮೇಸ್ತ್ರಿ ಆಗಿರ್ಬೇಕು? ನೋಡು ನಾಗು, ಯಾವತ್ತು ನಾವು ಜಮೀನ್ದಾರನ ಹತ್ರ ವಿಶ್ವಾಸದಿಂದ ನಡ್ಕೊಳ್ಳೋದು ಮೂಟೆ ಕಟ್ತೀವೋ ಆವತ್ತು ನೋಡು ಸಿಂಗಾಪುರ್ ಬೀಸ್ಗೆ ನಮ್ಮ ಹೊಟ್ಟೆ ಸೇರೋದು. ಅಲ್ಲಿವರೆಗೂ ಈ ಕಂಟ್ರಿ ಸರ್ಕೆ ಗತಿ ಕುಡಿ. ಕರೆಕ್ಟಪ್ಪ, ಬೆಳಿಗ್ಗೆಯಿಂದ ಕೆಲಸದವ್ರ ಕಡೆ ಮುಖ ಕೂಡ ನೋಡಿಲ್ಲ. ಅದೇನಾಗಿದೆ ಅಂತ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ಕೆಲಸ ಮಾಡ್ರೆ, ಏನ್ ಬಿಡಿ ಸೇತ ಕೂತ್ಕೊಂಡಿದೆ, ಕೆಲಸ ಮಾಡು. ಚಲ್ವಾ, ಕೆಲಸ ಮಾಡೋದು ಬಿಟ್ಬಿಟ್ಟು ಗರ ಬಡ್ದು ನಂಗೆ ಸುಮ್ಕೆ ಕೂತಿದ್ಯಲ್ಲೋ. ಅದು ಯಾಕಿಲ್ಲ ಬುದ್ಧಿ, ಯಾಕೋ ಮೈಯಾಗ ಆರಾಮಿಲ್ಲ. ಆರಾಮಿಲ್ದಿದ್ರೆ ಕೆಲ್ಸಕ್ಕೆ ಯಾಕಯ್ಯ ಬಂದೆ? ಸುಮ್ನೆ ಕೂತ್ಕೊಂಡು ದುಡ್ಡು ಗಿಟ್ಕೊಳ್ಳೋದು ನೋಡ್ತೀಯ? ಆರಾಮಿಲ್ದ್ರೆ ಮನೇಲಿ ಹೋಗಿ ಆರಾಮ್ ಮಾಡು, ಹೋಗು. ಕಮಾಕ್ಷಿ, ಕಮಾಕ್ಷಿ, ಕಮಾಕ್ಷಿ. ಇದೇನ್ರಿ, ಈಟ್ಬೇಕು ಬಂದ್ಬಿಟ್ರಿ? ಯಾಕೊಂಥರ ಇದ್ದೀರಾ? ಮೈಯೆಲ್ಲ ಬೆವರ್ತಾ ಐತೆ. ಕಮಾಕ್ಷಿ, ಕಮಾಕ್ಷಿ, ನಾ ಕೆಲಸ ಮಾಡೋ ಜಾಗದಾಗೆ ಎರಡು ಕೊಡದ್ ತುಂಬಾ ಚಿನ್ನದ ಕಾಸು ಕಂಡಿವ್ನಿ. ಚಿನ್ನದ ಕಾಸ? ಅದನ್ನ ನೋಡ್ತಿದ್ದಂಗೆಯ ನನಗೆ ಕೈಯೂ ಓಡ್ಲಿಲ್ಲ, ಕಾಲು ಓಡ್ಲಿಲ್ಲ. ಏನ್ ಮಾಡೋಕ್ಕೂ ತಿಳಿದೆ ಅದನ್ನ ಹಂಗೆ ಮಣ್ಣಾಗ ಮುಚ್ಚಿಟ್ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಟಿವ್ನಿ. ಕಮಾಕ್ಷಿ, ಒಂದ್ ಕೆಲಸ ಮಾಡುವ. ಏನು? ಆ ಕಾಸನ್ನೆಲ್ಲ ನಾವೇ ತಕ್ಕೊಂಡು ನಿಮ್ಮೂರ್ಗೆ ಹೊಂಟೋಗುವ. ಅಲ್ಲಿ ಮಕ್ಕಳನ್ನ ಸುಖವಾಗಿ ಬೆಳೆಸ್ಕೊಂಡು ಹಾಯಾಗಿದ್ ಬಿಡುವ. ಏನಂತೀಯ? ಅಯ್ಯೋ ಶಿವನೇ, ಪರರ್ ಸೊತ್ತು ತಲೆ ಕೆಡಿಸ್ತು ಅಂತ ನಿಮಗೆ ಯಾಕ್ರಿ ಈ ದುರ್ಬುದ್ಧಿ ಬಂತು? ಒಪ್ಪತ್ ಗಂಜಿ ಕುಡ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೀರಿ. ಅನ್ನ ಹಾಕಿದ್ದಣಿಗೆ ದ್ರೋಹ ಮಾಡಿದ್ರೆ ಆ ಶಿವ ಮೆಚ್ಚಕ್ಕಿಲ್ಲ. ಅವ್ರ ಜಮೀನಲ್ಲಿ ಸಿಕ್ಕಿರೋ ನಿಧಿನ ಅವ್ರಿಗೊಪ್ಸೋದೇ ನ್ಯಾಯ. ತಪ್ಪು ಮಾಡ್ಬಿಟ್ಟೆ ಕಾಮಾಕ್ಷಿ. ನೋಡ್ದ್ಯ, ಆ ಕಾಸು ಕಣ್ತಿದ್ದಂಗೆಯ ಎಂತೆಂತ ಬುದ್ಧಿ ಬಂದ್ಬಿಡ್ತು ಈ ತಲೆಯಾಗೆ. ಇನ್ನು ಅದೇನಾರ ನನ್ನ ಕೈಯಾಗೆ ಬಂದ್ಬಿಟ್ಟಿದ್ದಿದ್ರೆ ಏನೇನಾಗ್ಬಿಡ್ತಿದ್ನೋ ಏನೋ. ಶಿವನೇ, ಇಲ್ಲ, ನೀನು ಹೇಳ್ದಂಗೆ ಈ ವಿಷಯ ನಮ್ಮ ಮೇಸ್ತ್ರಿಗೆ ತಿಳಿಸಿ ಆ ಕಾಸನ್ನ ದಣಿಗೆ ಒಪ್ಪಿಸ್ಬಿಡ್ತೀನಿ, ಸರಿನಾ? ಚಲ್ವಾ, ನೀ ಎತ್ತು ಅಂದ್ರೆ ಹೀಗಿರ್ಬೇಕು ಕಣೋ. ಈ ವಿಷಯ ನಮ್ ದಣಿಗಳು ಗೊತ್ತಾದ್ರೆ ನಿನ್ನನ್ನು ಎಷ್ಟು ಹೊಗಳ್ತಾರು, ಏನ್ ಕತಿಯೋ ಅಲ್ವೇನಾಗ? ಚಲ್ವಾ, ಈ ವಿಷಯ ನಿನ್ ಬಿಟ್ರೆ ಬೇರೆ ಯಾರಿಗಾರು ಗೊತ್ತೇನೋ? ನನ್ನ ಹೆಂಡತಿ ಕಾಮಾಕ್ಷಿ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ರ. ಗೊತ್ತಾಗದೆ ಇರೋದೇ ಒಳ್ಳೇದು. ಗೊತ್ತಾದ್ರೆ ಈ ನಿಧಿ ನಮ್ ದಣಿಗಳ ಕೈಗೆ ಸೇರಲ್ಲಪ್ಪ. ನೋಡು, ಈ ವಿಷಯ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ನಮಗೆ ಅನ್ನ ಕೊಡೋ ದಣಿ ಸಂದಾಕಿರ್ಬೇಕು. ಆಗ್ಲೇಯ ನಾವು ಸಂದಾಗಿರೋದು.
ಖಂಡಿತ ಹೇಳಕ್ಕಿಲ್ಲ ಬುದ್ಧಿ. ಆ ನಾಗ ಒಂದ್ ನಾಲ್ಕು ನಾಣ್ಯ ತುಂಬ. ತಗೋ ಚಲ್ವಾ. ದಣಿಯವ್ರ ಸತ್ತು ನಾ ಮುಟ್ಟಕ್ಕಿಲ್ಲ. ದಣಿಗೆ ನಾವು ಹೇಳ್ಕೊತೀವಪ್ಪ, ನೀನೇನು ಯೋಚನೆ ಮಾಡಬೇಡ. ನೋಡು ಎಂಥ ಸಂತೋಷದ ಸುದ್ದಿ ನಮಗೆ ತಿಳಿಸಿದೀಯ. ತಗೋ ನಿನ್ನ ಹೆಂಡತಿಗೆ ಒಡವೆ ಮಾಡಿ ಸಾಕು, ಇಟ್ಕೋ. ಹ್ಞೂ ಬರ್ತೀನಿ ಪತಿ. ನಾಗ ಈಗ ಬಂತು ನಮಗೆ ಯೋಗ. ಯೋಗ ಅಲ್ಲದೆ ಮತ್ತಿನ್ನೇನ್ರಿ? ಅವರಾಗೆ ಈ ಚಿನ್ನದ ನಾಣ್ಯನ ನಮಗ್ ಕೊಟ್ಟವ್ರೆ. ಈಗ ಇದ್ರಲ್ಲಿ ಸಿಗೋ ತೃಪ್ತಿ ಆ ನಿಧಿನ ಕದ್ಕೊಂಡೋಗಿದ್ರೆ ಸಿಕ್ತಿತ್ತೇನ್ರಿ? ನಿನ್ ಮಾತ್ ನಿಜ ಕಾಮಾಕ್ಷಿ, ನಿನ್ ಮಾತ್ ನಿಜ. ಅಜಯ್ ಹುಟ್ಟಿದ ದಿನಾನೇ ನಮ್ಗೆ ಅದೃಷ್ಟ ಬಂದೈತೆ. ಯೋಗ ನರಸಿಂಹನ್ ಪೂಜೆ ಮಾಡಿಸಿ ಇಬ್ಬರು ಮಕ್ಳು ಕೊಳ್ಳಾಗೂ ಈ ಚಿನ್ನದ ನಾಣ್ಯ ಕಟ್ಬಿಡುವ, ಏನಂತೀಯ? ಹಂಗೆ ಆಗ್ಲಿ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೀರ್ಘಾಯುಷ್ಮಾನ್ ಭವ. ಚೆಲುವಯ್ಯ, ಈ ಚಿನ್ನದ ನಾಣ್ಯ ಬಹಳ ಮಹತ್ವವಾದದ್ದು. ಇದರಲ್ಲಿ ಲಕ್ಷ್ಮಿ ಚಿತ್ರ ಅಚ್ಚಾಗಿತ್ತು. ಭೂಗರ್ಭದಲ್ಲಿ ಸಿಕ್ಕಿದ ಈ ನಾಣ್ಯದಿಂದ ಒಳ್ಳೇದು ಆಗಬಹುದು, ಕೆಟ್ಟದ್ದು ಆಗಬಹುದು. ಹೆದರಬೇಕಾಗಿಲ್ಲ. ಒಂದು ವೇಳೆ ತೊಂದರೆ ಆದರೆ ಆ ಯೋಗ ನರಸಿಂಹ ಎಲ್ಲ ನಿವಾರಣೆ ಮಾಡ್ತಾನೆ. ಬೇಗ ಬೇಗಾಗಿ ಇದನ್ನ ಎತ್ಕೊಂಡು ಹೋಗಿ ಆ ಮಂಟಪದ ಹಿಂದ್ಗಡೆ ಬಚ್ಚಿಟ್ಬಿಡು. ಇದನ್ನ ಎತ್ಕೊಂಡು ಮೊದ್ಲು ಊರು ಬಿಡೋದು ಬಿಟ್ಬಿಟ್ಟು ಮತ್ತೆ ಮಂಟಪದಿಂದ ಬಚ್ಚಿಡು ಅಂತ ಹೇಳ್ತಿದ್ಯಲ್ಲ. ಥೂ ಅವಸರ ನನ್ ಮಗರೆ, ನಿನ್ ಬುದ್ಧಿ ಇದೆಯಲ್ಲ, ಒಂದೊಂದ್ ಸರಿ ತಲೆ ಕೆಳಗೆ ಆಗ್ಬಿಡುತ್ತೆ. ನೋಡು ಈ ಅಪವಾದನ ನಾವು ಹೊತ್ಕೊಂಡು ಹೋಗಕ್ ಮುಂಚೆ ಇದನ್ನ ಆ ಚಲುವೆಯನ್ನ ತಲೆ ಮೇಲೆ ಕೂಡಿಸ್ಬಿಟ್ಟು ಹೋದ್ರೆ ನಮಗೆ ಯಾವ ತೊಂದರೆನೂ ಆಗಲ್ಲ. ನಿನ್ ತಲೆಯಲ್ಲಿ ಅದೇನಿದೆಯೋ ಸ್ವಲ್ಪ ಬಿಡಿಸೇಳು. ನೋಡು ಆ ಚಲುವೆಯನ್ ಮುಖಾಂತರ ಈ ವಿಷಯ ಜಮೀನ್ದಾರಿಗೆ ತಲುಪೋಕ್ ಮುಂಚೆ ನಾವೇ ಮೊದ್ಲು ಹೋಗಿ ಅವನ ಕಿವಿಯಲ್ಲಿ ಊದೋ ತರ ಶಂಕ ಊದ್ಬಿಟ್ರೆ ಅಪ್ಪುವಾದ ಚಲುವಯ್ಯನಿಗೆ, ಐಶ್ವರ್ಯ ನಮಗೆ. ನೀನು ನಂಗೆ ದ್ರೋಹ ಮಾಡ್ತೀಯ ಅಂತ ತಿಳ್ಕೊಂಡಿಲ್ಲ ಕಣ. ಮರ್ಯಾದೆ ಹೇಳು, ಎಲ್ಲಿಟ್ಟಿದ್ಯ ಆ ಚಿನ್ನದ ನಾಣ್ಯಗಳನ್ನ? ದಣಿ, ನಾ ಕನಸು ಮನಸ್ಸಿನಾಗೂ ನಿಮಗ್ ದ್ರೋಹ ಬಗ್ದೋನಲ್ರ, ನನ್ನ ಮಾತು ನಂಬಿ. ಆ ನಿಧಿಸ್ಯ ಈ ಮೇಸ್ತ್ರಿ ತಾ ಕೇಳಿ ಅದನ್ನ ಅವ್ರಿಗೆ ಒಪ್ಸಿವ್ನಿ. ಈಗ ಇಲ್ಲ ಅಂತ ಸುಮ್ಕೆ ನಾಟಕ ಆಡ್ತಾವ್ರೆ. ನಾಟಕ ಆಡ್ತಾ ಇದೀವ? ಚೆಲುವ ಸುಮ್ನೆ ಹೇಳ್ತಿಂದ ಯಾಕೆ ಸಾಯ್ತೀಯ? ಆ ನಿಧಿ ಎಲ್ಲಿದೆ ಅಂತ ಹೇಳ್ಬಿಡು. ದಣಿ, ಸತ್ಯವಾಗ್ಲು ನಿಧಿನ ಅವ್ರಿಗೆ ಒಪ್ಸಿನಿ. ದಣಿ, ಇವನ್ನ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಕೇಳೋ ರೀತಿಯಲ್ಲಿ ಕೇಳಿ ನಿಜಾನ ಕಕ್ಕಿಸ್ತೀನಿ. ಚೆಲುವಾ, ಈಗಲಾದ್ರೂ ನಿಜ ಹೇಳ್ಬಿಡು, ಆ ನಿಧಿನ ಎಲ್ಲಿಟ್ಟಿದ್ಯಾ ಅಂತ. ನಾ ಸತ್ಯವಾಗ್ಲು ಹೇಳ್ತಾವನಿ, ಆ ನಿಧಿನ ಇವ್ರಿಗೆ ಒಪ್ಸಿದ್ದೀನಿ. ಏನಂದೆ? ಜಮೀನ್,
ಹೇಳಿದ್ದಾರೆ. ನಾನು ಪೂಜೆ ಮಾಡಿ ಈ ಮಕ್ಕಳು ಕುತ್ತಿಗೆಗೆ ಚಿನ್ನದ ಕಾಸು ಕಟ್ಟಿದ್ದೇನೋ ನಿಜ. ನೀವು ಅಷ್ಟಕ್ಕೆ ಚಲುವಿನ ಮೇಲೆ ಸಂಶಯ ಪಟ್ಕೊಂಡು ಅವನಿಗೆ ಚಿತ್ರಹಿಂಸೆ ಮಾಡಿ ನೀವ್ಯಾಕೆ ಪಾಪ ಕಟ್ಕೊಳ್ತೀರಾ? ಈ ವಿಷಯ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡಿ. ನಿಜ ಏನು ಅಂತ ಅವರೇ ಬಾಯಿ ಬಿಡಿಸ್ತಾರೆ. ಹೌದು, ನೀವು ಹೇಳೋದು ಸರಿನೇ, ಹಾಗೆ ಮಾಡ್ತೀನಿ. ನಾಗ, ಈ ಚಿನ್ನದ ನಾಣ್ಯನ ಈ ಗಾಡಿಯಲ್ಲಿ ಇಟ್ಕೊಂಡು ಭೈರನ ಹಳ್ಳಿಯಲ್ಲಿರೋ ಪಾಳಮಂಟಪದಲ್ಲಿ ನೀನಿರು. ನಾಳೆ ಪೊಲೀಸ್ ಬಂದು ವಿಚಾರಿಸಿದ್ರೆ ನಾನು ಹೇಗಾದರೂ ಮಾಡಿ ನಿಭಾಯಿಸ್ಬಿಡ್ತು ಸರಿ. ಆ ನಂತರ ಒಂದು ವಾರ ಬಿಟ್ಟು ನಿನ್ನನ್ನು ಬಂದು ಸೇರ್ತೀನಿ. ಆಮೇಲೆ ಇದ್ರ ಬಗ್ಗೆ ಏನಂತ ತೀರ್ಮಾನ ಮಾಡೋಣ. ಚಕ, ನನಗೇನು ತಿಳಿಯಾಕಿಲ್ಲ ಅಂತ ಇದ್ರಾಗ ನನ್ನ ಸಿಕ್ಕಾಕ್ಸಿ ಆ ನಿಧಿನ ಒಡ್ಕೊಂಡೋಗಿ ಹನುಮಂತನಾಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಆ ನಿಧಿನ ದಣಿಗೊಪ್ಸಿ ನಾನ್ ನಿರಪರಾಧಿ ಅಂತ ನಿರೂಪಿಸ್ತೀನಿಲ್ಲ. ಇಳಿಲ್ಲ ಕೆಳಗೆ, ಇವತ್ ನಿನ್ನ ಬಿಡಾಕಿಲ್ಲ. ಇಳಿದ್ಯಾ ಇಲ್ವಾ? ಮುನಿಯ ಜಮೀನ್ದಾರ ಹತ್ರ ನನಗೂ ನಾಗಪ್ಪನಿಗೂ ಅನೈತಿಕ ಸಂಬಂಧ ಇತ್ತು ಅಂತಲೂ, ನಾನು ನಾಗಪ್ಪನ ಜೊತೆ ಓಡ್ ಹೋಗ್ಬೇಕಾದ್ರೆ ನಿಮ್ ತಂದೆ ಎದುರಾದಾಗ ನಾನೇ ನಿಮ್ ತಂದೆನ ಕೊಲೆ ಮಾಡಿದೆ ಅಂತಲೂ, ಜಮೀನ್ದಾರನ್ನ ಊರ್ನವ್ರನ್ನ ನಂಬಿಸಿ ನನ್ನನ್ನು ಬಂಧಿಸೋ ಹಾಗೆ ಮಾಡ್ದ. ಮುನಿಯನ ಮಾತು ಸುಳ್ಳು ಅಂತ ನಾನು ಎಷ್ಟು ವಾದಿಸಿದ್ರು ಜಮೀನ್ದಾರ್ ಒಪ್ಪಲಿಲ್ಲ. ಕೋರ್ಟ್ನಲ್ಲಿ ಕೇಸ್ ನಡೀತು. ಯುವರ್ ಆನರ್, ಇವಳು ಕಟ್ಕೊಂಡು ಗಂಡನಿಗೆ ಮೋಸ ಮಾಡಿ ನಾಗಪ್ಪನ ಜೊತೆ ಓಡೋಗ್ತಿದ್ದಾಗ ಚೆಲುವ ಎದುರಾದ. ಆಗ ಈ ಕಾಮಾಕ್ಷಿ ತನ್ನ ಗಂಡನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದನ್ನ ನಾನೇ ಕಣ್ಣಾರ ನೋಡಿದೆ. ಪೂಜಾರಪ್ಪನವ್ರಿ, ಈ ಕೇಸ್ನಲ್ಲಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಹಾಗೇನಾದ್ರೂ ನನಗೆ ಶಿಕ್ಷೆ ಆದರೆ ನನ್ನ ಮಕ್ಕಳನ್ನು ಸಾಕೋ ಜವಾಬ್ದಾರಿ ನಿಮಗೆ ಸೇರಿದ್ದು. ನನಗೆ ನಿಮ್ಮನ್ನ ರಂಗಯ್ಯನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಕಾಮಾಕ್ಷಿ, ಮಕ್ಕಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇವರನ್ನ ನನ್ನ ಮಕ್ಕಳ ಹಾಗೆ ನೋಡ್ಕೋತೀನಿ. ನಿನ್ನ ಶಿಕ್ಷೆ ಕಾಲಾವಧಿ ಮುಗಿದ ಮೇಲೆ ನೀನು ಯಾವತ್ತು ಬೇಕಾದರೂ ಬಂದು ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಮ್ಮ. ಬರ್ತೀನಿ ಪೂಜಾರಪ್ಪನವ್ರೆ. ಜಮೀನ್ದಾರ ಮತ್ತು ಎಲ್ಲರ ಸುಳ್ಳು ಹೇಳಿಕೆನ ಕೋರ್ಟ್ ನಂಬಿತು. ಸತ್ಯ ಬಲಿ ಆಯ್ತು, ನನಗೆ ಶಿಕ್ಷೆ ಆಯ್ತು.
ನಾನು ಜೈಲಿನಲ್ಲಿರೋ ಸುದ್ದಿ ನಿಮಗೆ ಗೊತ್ತಾದ್ರೆ ಬೆಳೀತಿರೋ ನಿಮ್ಮ ಮುಗ್ಧ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಅಂತ, ಯಾವ ಕಾರಣಕ್ಕೂ ಈ ವಿಷಯ ನಿಮ್ಮಿಬ್ಬರಿಗೂ ತಿಳಿಸಬಾರ್ದು ಅಂತ ಪೂಜಾರಪ್ಪನವ್ರ ಹತ್ರ ರಂಗಯ್ಯನ ಹತ್ರ ನಾನು ಮಾತು ತಗೊಂಡಿದ್ದೆ. ಹೀಗೆ ನಿಮ್ಮಿಬ್ಬರನ್ನ ಪೂಜಾರಪ್ಪನವ್ರಿಗೆ ಒಪ್ಪಿಸಿದ ಮೇಲೆ ನೀವಿಲ್ಲೇ ಇರ್ತೀರಾ ಅನ್ನೋ ನಂಬಿಕೆಯಿಂದ ಬಿಡುಗಡೆಯಾಗಿ ನೇರವಾಗಿ ಇಲ್ಲಿಗೆ ಬಂದೆ. ಆದರೆ ನನ್ನ ನಂಬಿಕೆ ಸುಳ್ಳಾಗಿತ್ತು. ಅಜಯ್, ವಿಜಯ್ ಎಲ್ಲಪ್ಪ? ವಿಜಯ್ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ. ರಂಗಯ್ಯ ತಾತನು ಅವನ ಬಗ್ಗೆ ಏನು ಹೇಳಲಿಲ್ಲ. ಆದರೆ ನನ್ನ ತಮ್ಮನ ತರನೇ ನನಗೊಬ್ಬ ಸ್ನೇಹಿತ ಸಿಕ್ಕಿದ್ದಾನೆ. ವಿಜಯ್ ಬಾರ ಇಲ್ಲಿ. ಇವರೇ ಕಣ ನನ್ನ ತಾಯಿ. ಅಮ್ಮ, ನಮ್ಮ ತಂದೆ ಕೂಡ ಈ ಚಿನ್ನದ ನಾಣ್ಯನ ನಿಮಗೆ ತೋರಿಸಿ ಮನೆ ಕರ್ಕೊಂಬಾ ಅಂತ ಸಿಂಗಾಪುರ್ನಿಂದ ಫೋನ್ ಮಾಡಿ ಹೇಳಿದಾರಮ್ಮ. ಅದೇ ನಾಣ್ಯ? ನಿಮ್ಮ ತಂದೆ ಹೆಸರೇನಪ್ಪ? ಮದನ್. ಮದನ್? ಅಮ್ಮ, ನಿಮ್ಮ ಕತೆ ಕೇಳಿದ್ಮೇಲೆ ನೀವೇ ಯಾಕೆ ನನ್ನ ತಾಯಿ ಆಗಿರಬಾರ್ದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅಮ್ಮ, ವಿಜಯ್ ಅವ್ರ ತಂದೆ ಈಗ ಸಿಂಗಾಪುರ್ನಿಂದ ಬಂದಿರ್ತಾರೆ. ನೀವು ಹೋಗಿ ಅವ್ರನ್ನ ಭೇಟಿ ಆದರೆ ವಿಜಯ್ಗೂ ನಮಗಿರೋ ಸಂಬಂಧ ಏನು ಅಂತ ತಿಳಿಯುತ್ತೆ. ಸರಿಯಪ್ಪ, ನೀನು ಹೇಳಿದ ಹಾಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಈ ವಿಜಯ್ ಯಾರು ಅನ್ನೋ ಸತ್ಯನ ತಿಳ್ಕೊಂಡು ಬರ್ತೀನಿ. ವಿಜಯ್, ಅಮ್ಮನ್ನ ಭದ್ರಾ ಕರ್ಕೊಂಡೋಗು, ನಾನು ಶಾಂತಿ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಬನ್ನಿ ಅಮ್ಮ. ಏ ವಿಜಯ್, ಮತ್ತೆ ನೀನು ಹಿಂತಿರು ಬರುವಾಗ ನೀನೇ ನನ್ನ ತಮ್ಮ ಅನ್ನೋ ಸಂತೋಷದ ಸುದ್ದಿನ ಖಂಡಿತ ನಾನು ತರಬೇಕು. ಓಕೆ.